अच्छे बच्चे हैं, अच्छा पढ़ते हैं, अच्छा लिखते हैं, बोले से बात सुनते हैं, बहुत अच्छी बैच है आपकी, इसलिए आपकी कक्षा बहुत पसंद है मुझे। 3 कक्षा भी 4 कक्षा भी मुझे बहुत पसंद है। इसमें आपकी बहुत मुझे कक्षा पसंद है, क्योंकि आप बहुत आगे आगे एडवांस में ही पढ़ लेते हैं, लिख लेते हैं। 9th स्टैंडर्ड के बच्चे भी बहुत अच्छे हैं, वो तो बड़े हो गए हैं अब, बहुत अच्छे हैं वो। उसके साथ साथ बहुत शरारत भी करते हैं, वो बहुत शरीफ है। वाह, आज रो शरारत इरबेकु मकड़ले शरारत स्वाभाविकवागी इरते अल्वा। और बहुत अच्छे पूरे क्लास के बच्चे भी, बहुत पूरे कक्षा के बच्चे भी मुझे बहुत अच्छे लगते हैं। बच्चे ही बहुत मुझे पसंद, बच्चे ही बहुत अच्छे अल्वा। हाँ, आप सभी हर एक नोट्स के हर एक क्वेश्चन आंसर लिख लेकर, अच्छे से पढ़ लेकर, उसे याद कर लेकर, समझने की कोशिश कर लेकर, गिड़ी पाटा बैठा अच्छे से ध्यान में, ध्यान से पढ़ लेकर समझने की प्रयास करो, समझने की कोशिश करो, नोट्स अच्छे से पढ़ो। उसके साथ साथ हर एक ग्रामर पॉइंट्स का पढ़ना बहुत जरूरी है। वाह, हर एक ग्रामर पॉइंट्स का पढ़ना, हर एक ग्रामर पॉइंट्स याद रख लो, हर एक ग्रामर पॉइंट्स अच्छे से पढ़कर याद रख लो, कैसा पढ़ना है, कैसा लिखना है, समझने की कोशिश कर लो अल्वा। हाँ, ಈಗ 4 ಪಾಠದ ನಾನು 2 ಪಾಠದ ಎರಡು ಪದ್ಯದ ನೋಟ್ಸನ್ನು ಕೊಟ್ಟಿದ್ದೇನೆ. ಅವರು ಯಾರು ಗೊತ್ತಾ ನೋಟ್ಸ್ ಕೊಟ್ಟಿರೋರು? ಪಾಪ ನಮ್ಮವರೇ. ಯಾರಂದ್ರೆ ಇವರು ಪ್ರಸ್ತುತ ಕರಣ ಕೋನ್ ಲಿಖರ್ ದೇಹಿ ಬಸವರಾಜ್ ಭೂತಿ ಅಂತ ಹೇಳಿ ಇವರು ಹಿಂದಿ ಟೀಚರು, ಶಹಾಪುರ್ ಜಿಲ್ಲಾ ಯಾದಗಿರಿಯವರು, ಶಹಾಪುರ್ ಜಿಲ್ಲಾ ಯಾದಗಿರಿಯವರು ನಮ್ಮ ಫ್ರೆಂಡ್ ಇವರು. ಇವರು ಕೂಡ ಪಾಪ ನಮಗೆ ನೋಟ್ಸನ್ನು ತುಂಬ ಶ್ರಮಪಟ್ಟು ಕೊಟ್ಟಿದ್ದಾರೆ, ಬರೆದು ಶ್ರಮಪಟ್ಟು ನೋಡಿ, ಶ್ರಮಪಟ್ಟು ಕ್ರೈಸಿಗೆ ಕಳಿಸಿದ್ದಾರೆ, ಅವರು ನಮಗೆ ಕಳಿಸಿದ್ದಾರೆ. ನಿಮಗೆ ಟೈಮ್ ಆಗಲ್ಲ ಪೋರ್ಷನ್ ಮುಗಿಸ್ಲಿಕ್ಕೆ, ಈ ನೋಟ್ಸನ್ನು ಬಡಿಸಿ ಮಕ್ಕಳಿಗೆ ಅಂತ ಹೇಳ್ಕೊಟ್ಟಿದ್ದಾರೆ ಇವರು ಬಸವರಾಜ್ ಭೂತಿಯನ್ನರು ನೋಟ್ಸ್ ಕೊಟ್ಟಿದ್ದಾರೆ. ಪಾಪ ಅವರು ಕಷ್ಟಪಟ್ಟು ನೋಟ್ಸ್ ಕೊಟ್ಟಿದ್ದಾರೆ, ಅವರ ಹೆಸರು ಯಾಕೆ ನಾವು ಮುಚ್ಚುಮರೆ ಮಾಡಿ ನಾನೇ ಬರ್ಸಿದ್ದೀನಿ ಅಂತ ಹೇಳಿ ನನಗೆ ಸ್ವಾರ್ಥ ನನಗೆ ಬೇಡ. ಇನ್ನೊಬ್ಬರು ಕಷ್ಟಪಟ್ಟು ನೋಟ್ಸ್ ತಯಾರು ಮಾಡಿದ್ದಾರೆ, ಅದಕ್ಕೆ ನನ್ನ ಹೆಸರು ಬರೋದು ಬೇಡ ಅಲ್ವಾ? ಯಾರು ಬರೆದಿದ್ದಾರೆ ಅವ್ರ ಹೆಸರೇ ಬರಲಿ. ತುಂಬಾನೇ ಧನ್ಯವಾದ, ಬಹುತ್ ಧನ್ಯವಾದ ಉನ್ಕೋ ಬಸವರಾಜ್ ಭೂತಿ, ಉನ್ಕೋ ಬಹುತ್ ಧನ್ಯವಾದ. ಏ ನೋಟ್ಸ್ ಪ್ರಸ್ತುತ ಕರ್ಕೆ ಹಮಾರೇ ಕ್ರೈಸ್ ಕೂಡಾಲೆ ಹೇ ಓ ಕ್ರೈಸ್ ವಾಲೋ ಕ್ರೈಸ್ ವಾಲೋ ನೀ ಹಮ್ ಸಭಿಕೋ ಡಿಸ್ಟ್ರಿಬ್ಯೂಟ್ ಕರೆ ಹೇ ಹರ್ ಸ್ಕೂಲ್ ಕೋ ಅಲ್ವಾ. ಇವರು ಶಹಾಪುರ್ ವಾಲೆ, ಶಹಾಪುರ್ ಜಿಲ್ಲಾ ಯಾದಗಿರಿ ವಾಲೆ, ಏನು ಯಾದಗಿರಿಗೆ ಟೀಚರ್, ಹಿಂದಿ ಟೀಚರ್ ಹೇ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗೆ ಹಿಂದಿ ಶಿಕ್ಷಕ ಹೇ. ಹಲ್ವಾ, ಹಾಂ ನೋಡಿ ಇವರು ಬಸವರಾಜ್ ಭೂತಿ ಅಂತ ಹೇಳಿ ಬಹುತ್ ಅಚ್ಚೆ ಸೇ ನೋಟ್ಸ್ ತಯಾರು ಕರ್ಕೆ ಹಮಕೋ ಏಕ್ ಚಾರ್ ದೋ ಗದ್ಯ ಪಾಠಕ್ಕೆ ದೋ ಕವಿತಾಕ್ಕೆ ಹಮಕೋ ನೋಟ್ಸ್ ತಯಾರು ಕರ್ಕೆ ಡಾಲ ಹೇ ಬಸವರಾಜ್ ಭೂತಿನಿ ಇನ್ಕೋ ಹಮಾರಿ ಹಮಾರಿ ಶಿಕ್ಷಕರಿಂದ ಅವರು ಅಪ್ನೆ ಹಮಾರೇ ಸಭಿ ವಿದ್ಯಾರ್ಥಿಯೋಕೆ ವಿದ್ಯಾರ್ಥಿಯೋಕೆ ಓರ್ಸೆ ಬಸವರಾಜ್ ಭೂತಿ ಸಾಹೇಬ್ ಕೋ ಧನ್ಯವಾದ ಅಲ್ವಾ. ಹಾಂ, ಇವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳು, ತುಂಬಾನೇ ಥ್ಯಾಂಕ್ಸ್ ನಮಗೆ ನೋಟ್ಸ್ ಕೊಟ್ಟಿದ್ದಕ್ಕೆ ಅಲ್ವಾ. ಎಸ್, ಹಾಂ ದೇಖೋ ಈ ನೋಟ್ಸ್ ಅಚ್ಚೆ ಸೇ ಆಪ್ ಸಭಿ ಲಿಖರ್ ಅಚ್ಚೆ ಸೇ ಪಡ್ಕರ್ ಇಮ್ತಿಹಾನ್ ಮೇ हाँ अव्वल नंबर में प्रथम श्रेणी में आने की प्रयास करो. प्रथम श्रेणी में हर एक बच्चा 70% रिजल्ट देख ननगे 70% अंद्रे एल्लरू आउट ऑफ टू एल्लरू इष्टु इष्टु स्ट्रेंथ इदे अष्टु मक्कळु कूड ननगे आउट ऑफ बरबेकु अंत नन्न इच्छे
मेरी अभिलाषा क्या है, पूरे बच्चे, पूरे 7th स्टैंडर्ड के बच्चे, 8th स्टैंडर्ड के बच्चे, 9th स्टैंडर्ड के बच्चे, पूरे बच्चे, पूरे छात्र प्रथम श्रेणी में आने की मेरी अभिलाषा है। मेरी अभिलाषा यही सी है, पूरे बच्चे प्रथम श्रेणी में आना है। जब भी मैं अपनी परिश्रम से पाठ कराए, इससे बहुत चीज होता है। नानो श्रमपट्टु नानो पाठ माड़ोदक्किंत नानो पाठ माड़िद्दन्नु सार्थकवागुत्ते ಅಲ್ವಾ, ನಾನು ಟೀಚ್ ಮಾಡಿದ್ದನ್ನು ಸಾರ್ಥಕ ಆಗುತ್ತೆ. ಪ್ರತಿಯೊಂದು ಮಕ್ಕಳು ನನಗೆ 100% ರಿಸಲ್ಟ್ ಕೊಡಬೇಕು, ಅವಾಗಲೇ ನಾನು ಪಾಠ ಮಾಡೋದಕ್ಕೆ ಒಂದು ಬೆಲೆ, ಒಂದು ಅರ್ಥ. ಸುಮ್ಮನೆ ಬಂದು ಸುಮ್ಮನೆ ಪಾಠ ಮಾಡಿದ್ರೆ ನಾನು ಏನು ಅರ್ಥ ಇಲ್ಲ. ನೀವು ಫಸ್ಟ್ ರ್ಯಾಂಕ್ ಬರಬೇಕು ಎಲ್ರೂ. ಹರೇ ಬಚ್ಚ, ಹರೇ ಛಾತ್ರ, ಪ್ರಥಮ ಶ್ರೇಣಿ ಮೇ ಪಾಸ್ ಹೋನ ಯೇಹಿ ಮೇರಿ ಅಭಿಲಾಷಾ ಹೈ. ದ್ವಾರಿಕಾ ಪ್ರಸಾದ್ ಭೈಶ್ವರಿ ಜೀ ಕಾ ಏಕ್ ಅಭಿಲಾಷಾ ಹೈ ನಾ, ಐಸಾ ಹೈ ಮೇರಿ ಅಭಿಲಾಷಾ ಭೀ ಯೇ ಹೈ. हर एक 6th, 7th, 8th, 9th के बच्चे, हर एक बच्चा प्रथम श्रेणी में पास होना, यही मेरी अभिलाषा है. हाँ, मेरी अभिलाषा पूरी करना आपका कर्तव्य है, आपका कर्तव्य है. ಮಾಡಬೇಕು, मस्ट एंड शुड ಮಾಡಬೇಕು. आई कैन डू इट, आई विल ट्राई अगेन एंड अगेन. ಮರಳಿ ಯತ್ನವ ಮಾಡು, ಬದಲ ಅಂತ ಬಿಡಬೇಡಿ. ನೀವು ಇರುವೆಗಿಂತ ಹೋಗಿದ್ದೀರಾ? ಇರುವೆ ನೋಡಿ ಸೋಲನ್ನು ಒಪ್ಪುತ್ತಾ? ನೋ. ಬಿದ್ದು ಬಿದ್ದು ತನ್ನ ಕೆಲಸ ಸಾಧಿಸ್ಕೊಂಡೇ ಹೋಗುತ್ತದು ಅಲ್ವಾ. ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಅಂತ ಹೇಳಿ ಪಾಠ ಓದಿದ್ದೀರಾ ನೀವು? ಇರುವೆದು ತೀಲೂನೇ ಸಹಾಯ ಕರ್ನೆಕ್ಕೆ ಲೇ ಆತ ಹೈ ನಾ, ಸಮಯಕ್ಕೆ ಬಡಕೇನ ಆಪ್ ಸಭಿ ಲಾಸ್ಟ್ ಕಕ್ಷಾ ಭೀ ಪಡೆತೆ ನಾ. ಹಾ, ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಅಂತ ಹೇಳಿ ಇರುವೆ ಪಾಠ ಓದಿದ್ರಲ್ಲ, ಇರುವೆಗಿಂತ ಹೋಗಿದ್ದೀರ ನೀವು? ಇರುವೆ ಇಷ್ಟೇ ಇಷ್ಟು ತಡಕ್ಕೆ ಸಮಾನ, ಅದು ಕಣ್ಣಿಗೆ ಕಾಣಿಸಲ್ಲ, ಅಷ್ಟು ಚಿಕ್ಕದಾಗಿರುತ್ತೆ ಇರುವೆ. ಅದೇ ತನ್ನ ಸೋಲು ಒಪ್ಪಿಲ್ಲ ಅಂತ ಹೇಳಿದ್ರೆ ನಾವು ಒಪ್ಕೊಳಕ್ ಸಾಧ್ಯನಾ? ಹ್ಮ್, ನೋ, ಇಂಪಾಸಿಬಲ್. ನಾವು ನಮ್ಮ ಸೋಲು ಒಪ್ಕೊಳ್ಳಲ್ಲ. ಮೈ ಮೆಹನತ್ ಕರೂಂಗಾ, इम्तिहान में प्रथम श्रेणी में पास करना ही है. इतना मैं पढ़कर ही खाना है, इतना लिखकर ही सोना है, ये आदत डाल लीजिए आप सभी. इष्ट नानो बर्दे होबेक नानो ऊटके, इष्ट नानो ओदकोंडे होबेक निद्दे माड़लिके, इष्ट ननगे बरबेकु आ सब्जेक्ट, हिंदी बंदे अल्ल आ सब्जेक्ट कूड, इष्ट नानु ओदलेबेकु, इष्ट नानु बरीलेबेकु, इष्टेल्ल आदमेले नानु ऊट माड़बेकु ಅಲ್ವಾ. ಊಟ ಇಲ್ಲಿ ಓಡೋಗಲ್ಲ, ನಿಮ್ಮ ಪಾಲಿದು ಮಿಕ್ಕಿ ನಿಮ್ಮ ಪಾಲಿನ ಊಟ ನಿಮ್ಮ ಮನೆಯಲ್ಲಿ ಮಿಕ್ಕಿರುತ್ತೆ, ಅದ್ರ ಬಗ್ಗೆ ಚಿಂತೆ ಬೇಡ ಅಲ್ವಾ. ಫಸ್ಟ್ ಓದಬೇಕು, ಬರಿಬೇಕು, ಏನಾದರೂ ಸಾಧಿಸ್ಬೇಕು. ನಾವಿರೋ ತನಕ ಏನಾದರೂ ಸಾಧನೆ ಮಾಡಬೇಕು ಅಲ್ವಾ. अच्छे से नोट्स लिखकर, अच्छा पढ़ लेकर, अच्छा लिख लेकर, मेरी अभिलाषा क्या है मालूम है ना आपको सभी, आप सभी को? हाँ, सभी बच्चे, हर एक बच्चा अच्छा पढ़कर, अच्छा लिखकर प्रथम श्रेणी में पास होना है, ये मेरी अभिलाषा है. मेरी अभिलाषा आप सभी पूरा करना ही बहुत जरूरी है. मेरी अभिलाषा ये है, सरे ना. हाँ, आप सभी को ये है ना, ये नदियाँ, एक एक नदी एक एक कलर में लिखो, अच्छा लगता है. एक एक नदी एक एक स्केच पेन में लिखो, स्केच पेन से ड्राइंग वो करके उसे नाम लिखो. सरे ना, सभी को समझ में आया ना? हाँ, अच्छे से पढ़कर, अच्छे से लिखकर अच्छे बच्चे बनना बहुत जरूरी है. अच्छे बच्चे बनना बहुत मुश्किल काम है, फिर भी अच्छे बनना ही है आप सभी को. हाँ, आप सभी को अच्छा पढ़कर, अच्छा लिखकर, नोट्स बनाकर अपनी फर्स्ट सेम की तैयारी करना है. वाह, ಪ್ರತಿಯೊಂದು ಗ್ರಾಮರ್ ಪಾಯಿಂಟ್ಸು ಓದಿ, ಚೆನ್ನಾಗಿ ಬರ್ಕೊಂಡಿರಿ, ಓದ್ಕೊಳ್ಳಿ,
ಎಲ್ಲಿ ಬರಿ ಎಲ್ಲಿ ಬರೆಯೋದು ನಿಮ್ಮ ಬ್ರೈನಲ್ಲಿ ಬರ್ಕೊಳ್ಳಿ ಮೈಂಡಲ್ಲಿ ಬರ್ಕೊಳ್ಳಿ. ಆಪ್ ಸಭಿಕೋ ಧನ್ಯವಾದ ಬಚ್ಚೋ.